ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟ್ ಆಗಿರ ಇನ್ಸ್ಟೆಂಟ್ ಇಡ್ಲಿ ರೆಸಿಪಿ ರವೆ ಇಡ್ಲಿ ಅವಲಕ್ಕಿ ಇಡ್ಲಿ ಸಬ್ಬಕ್ಕಿ ಇಡ್ಲಿ ಎಲ್ಲಾ ತಿನ್ ಬೇಜಾರಾಗಿದ್ದಾಗ ಅಕ್ಕಿ ಇಡ್ಲಿ ತಿಂದು ಕೂಡ ಬೇಜಾರಾಗಿದ್ದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಕೇವಲ ಅರ್ಧ ಗಂಟೆಲೆ ಮಾಡ್ಕೋಬಹುದು ಮೊದಲನೇ ಸ್ಟೆಪ್ ಅಲ್ಲಿ ಬಾಣ್ಲೆ ತಗೊಂಡಿದೀನಿ ಎರಡು ಬಟ್ಲಷ್ಟು ಕಡಲೆ ದೊಡ್ಡ ಬಟ್ಲ ಇದೆ ಇದು ಚಿಕ್ಕ ಬಟ್ಲಲ್ಲ ಇದು ಬೆಂಗಳೂರು ಪುರಿ ಅಥವಾ ಸಪ್ಪೆ ಪುರಿ ಅಂತ ಸಿಗುತ್ತಲ್ಲ ಅದು ಕಳೆ ಕಡಲೆಪುರಿ ಉಪ್ಪು ಇಲ್ದೇ ಇರೋದು ನೀರ್ನ ಕಳೆ ಕಡಲೆಪುರಿನ ಚೆನ್ನಾಗಿ ತೊಳಿಬೇಕು ಮಣ್ಣು ಮಣ್ಣಿರುತ್ತೆ ಅದಕ್ಕೋಸ್ಕರ ಕಡಿಮೆ ಅಂದ್ರೆ ಒಂದ್ ಎರಡ್ ಸಲ ಆದ್ರೂ ಚೆನ್ನಾಗಿ ತೊಳಿಬೇಕು ಕಡಲೆಪುರಿನ ತೊಳೆದಿದ್ದಾಗಿದೆ ನೀರ್ನ ಸಂಪೂರ್ಣವಾಗಿ ಹಿಂಡಿ ತೆಗ್ದ್ಬಿಡ್ಬೇಕು ಯಾವ ರೀತಿ ತೋರಿಸ್ತಾ ಇದೀನಿ ನೋಡಿ ಅದೇ ರೀತಿಯಾಗಿ ಕಡಲೆಪುರಿನ ನೀರಿಂದ ತೆಗ್ದಿದ್ದಾಗಿದೆ ಇದಕ್ಕೆ ಮೊಸರನ್ನ ಇದ್ದೀನಿ ಅರ್ಧ ಬಾಟ್ಲಷ್ಟು ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಬಟ್ಲು ಅಥವಾ ಒಂದೇ ಕಪ್ನ ಉಪಯೋಗ ಮಾಡಿ ಸುಲಭ ಆಗುತ್ತೆ ಎರಡು ಬಾಟ್ಲಷ್ಟು ಕಡಲೆಪುರಿ ಅರ್ಧ ಬಾಟ್ಲಷ್ಟು ಹುಳಿ ಮೊಸರು ಹುಳಿ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಮೊಸರು ಹಾಕೊಂಡ್ಮೇಲೆ ಮೊಸರನ್ನ ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ತಟ್ಟೆನ ಮುಚ್ಚಿಟ್ಟು ಸುಮಾರು ಒಂದು ಹತ್ತು ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು ರಿಸ್ಟ್ ಮಾಡಕ್ಕೆ ಬಿಡಬೇಕು ಕಡಲೆಪುರಿ ಮೆತ್ತಗೆ ಹಾಕಬೇಕು ಹತ್ತು ನಿಮಿಷ ಆದ್ಮೇಲೆ ಕಳ್ಳೆಪುರಿ ಚೆನ್ನಾಗಿ ನೆಂದಿದೆ ಮೆತ್ತಗಾಗಿದೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬೇರೆ ಬಟ್ಲಿಗೆ ಸೇರಿಸ್ಕೋತಾ ಇದ್ದೀನಿ ಇದು ಉಪ್ಪಿಟ್ರವೆ ಮುಕ್ಕಾಲು ಬಟ್ಲಷ್ಟು ಎರಡು ಬಟ್ಲು ಕಳ್ಳೆಪುರಿ ಅರ್ಧ ಬಟ್ಲಷ್ಟು ಹುಳಿ ಮೊಸರು ಮುಕ್ಕಾಲು ಬಟ್ಲಷ್ಟು ಉಪ್ಪಿಟ್ರವೆ ಅಥವಾ ಚಿರುಟಿ ಕೂಡ ಉಪಯೋಗ ಮಾಡಬಹುದು ರುಚಿಕ್ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇಡ್ಲಿ ಹಿಡ್ಲಿ ಕಲಸ್ಕೋಬೇಕು ತುಂಬನೇ ಜಾಸ್ತಿ ತೆಳುವಾಗೂ ಕಲಿಸ್ಕೊಳಕ್ಕೆ ಹೋಗಬೇಡಿ ಅಥವಾ ತುಂಬನೇ ಜಾಸ್ತಿ ಗಟ್ಟಿ ಕೂಡ ಬೇಡ ಸೊ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಕಲಿಸ್ಕೋಬೇಕು ಎಲ್ಲ ನೀರನ್ನ ಒಟ್ಟಿಗೆನೆ ಹೋಗಬೇಡಿ ಹದ ಕೆಟ್ಟೋಗುತ್ತೆ ಕಲಿಸ್ಕೊಂಡಿದ್ದಾಗಿದೆ ಇದನ್ನು ಮತ್ತೊಮ್ಮೆ ಸುಮಾರು ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ರವೆ ಕೂಡ ಕರೆಕ್ಟಾಗಿ ಸೆಟ್ ಹಾಕಬೇಕು ರವೆ ನೆನೆಯುವಷ್ಟರಲ್ಲಿ ಮತ್ತೊಂದು ಸ್ಟೆಪ್ ಇದೆ ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂದ ನಂತರ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಕೆಂಪಾಗ್ಲಿ ಕಡಲೆಬೇಳೆ ಕೆಂಪಾದ ಮೇಲೆ ಸಣ್ಣ ಕಟ್ ಮಾಡಿಟ್ಕೊಂಡಿರ ಗೋಡಂಬಿ ಕಡಲೆಬೇಳೆ ಜೊತೆಗೇನೆ ಗೋಡಂಬಿನ ಹಾಕೊಂಡ್ರೆ ತುಂಬಾನೇ ಜಾಸ್ತಿ ಕಪ್ಪಾದಂಗೆ ಹೋಗುತ್ತೆ ಅದಕ್ಕೋಸ್ಕರವಾಗಿ ಕಡಲೆಬೇಳೆನ ಚೆನ್ನಾಗಿ ಸ್ವಲ್ಪ ಕೆಂಪಾದ ಮೇಲೆ ಗೋಡಂಬಿನ ಹಾಕೋಬೇಕು ಗೋಡಂಬಿ ಕೂಡ ಸ್ವಲ್ಪ ಕೆಂಪಾಗ್ಲಿ ಗೋಡಂಬಿ ಕೆಂಪ ಅದ ಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಂಡು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟ ಇದ್ರೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿನ ಕೂಡ ಸೇರಿಸ್ಕೋಬೋದು ರವೆ ಕೂಡ ಸುಮಾರು ಒಂದು ಐದು ನಿಮಿಷ ಚೆನ್ನಾಗಿ ನೆಂದಿದ್ದಾಗಿದೆ ಕರೆಕ್ಟಾಗಿ ಸೆಟ್ಟಾಗಿದೆ ಎಲ್ಲದಕ್ಕೂ ಮೊದಲು ಒಂದ್ಸಲ ಚೆನ್ನಾಗಿ ಕಲಸ್ಕೊಂಡು ನೋಡಿ ಕನ್ಸಿಸ್ಟೆನ್ಸಿ ಏನಾದರೂ ಜಾಸ್ತಿ ಗಟ್ಟಿ ಇದ್ದರೆ ನೀರನ್ನ ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಅಥವಾ ಅಳತಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗೋಗಿ ಹಿಟ್ಟೇನಾದರೂ ತೆಳುವಾಗೋದ್ರೆ ಮತ್ತೊಮ್ಮೆ ಸ್ವಲ್ಪ ರವೆನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಲಸ್ಕೋಬೇಕು ಕೊನೆಯಲ್ಲಿ ಸ್ವಲ್ಪ ಈನೋ ಪೌಡರ್ ಇದು ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಹಾಕೊಳ್ಳೋಕೆ ಹೋಗಬೇಡಿ ಹಾಗೆ ಮಾಡಿ ಈನೋ ಪೌಡರ್ ಮನೇಲಿಲ್ಲ ಅಂದರೆ ಅಡುಗೆ ಸೋಡನು ಕೂಡ ಸೇರಿಸ್ಕೋಬೋದು ಈನೋ ಪೌಡರ್ ಆಗಲಿ ಅಡುಗೆ ಸೋಡಾ ಆಗಲಿ ಹಾಕೊಳ್ಳಿಲ್ಲ ಅಂದರೆ ಇಡ್ಲಿ ಉಬ್ಬೋದಿಲ್ಲ ಚೆನ್ನಾಗಿ ಬರಲ್ಲ ಆದರೆ ಹಾಕೊಳ್ಳೋದು ಬಿಡೋದು ನಿಮ್ ಇಷ್ಟ ನಿಮ್ಗೆ ಯಾವ್ದು ರೀತಿ ಸರಿ ಅನ್ಸುತ್ತಲ್ಲ ಹಾಗೆ ಮಾಡಿ ಈನೋ ಪೌಡರ್ನ ಹಾಕೊಂಡ್ಮೇಲೆ ಅದರ ಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈಗ ಹಿಟ್ಟು ರೆಡಿಯಾಗಿದೆ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸಾವಿರ್ಕೊಂಡು ಸ್ವಲ್ಪ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿಟ್ಕೊಂಡಿದ್ದೀನಿ ಸ್ಟೀಮ್ ಮಾಡ್ಕೋಬೇಕು ಹತ್ತು ನಿಮಿಷ ಹೈ ಫ್ಲೇಮ್ನಲ್ಲಿ ಈಗ ಇನ್ಸ್ಟೆಂಟ್ ಇಡ್ಲಿ ಇನ್ಸ್ಟೆಂಟ್ ಮಸಾಲ ಇಡ್ಲಿ ರೆಡಿಯಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಸುಮಾರು ಒಂದು ಐದು ನಿಮಿಷ ಹಾಗೆ ಬಿಡಿ ಇಡ್ಲಿ ಕರೆಕ್ಟಾಗಿ ಸೆಟ್ ಆಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಮಾಡೋದು ಕೂಡ ತುಂಬಾ ಸುಲಭ ಕಾಯಿ ಚಟ್ನಿ ಜೊತೆಗೆ ಪರ್ಫೆಕ್ಟಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು